ಸಂಕಷ್ಟದ ಕಾಲದಲ್ಲಿ ಬಡವರಿಗೆ ನೆರವಾಗಲು ಮನವಿ ಶಿವಾನಂದ ರೆಡ್ಡಿ ಗುಡಿಬಂಡೆ. ಕರೋನಾದಿಂದಾಗಿ ಲಾಕ್ಡೌನ್ ಹೇರಿದ ಪರಿಣಾಮವಾಗಿ ಇಂದು ಅನೇಕರು ಒಂದೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಮಾಡಲು ಮುಂದೆ ಬನ್ನಿ ಎಂದು ಹಿರಿಯ ವಕೀಲ ಶಿವಾನಂದ ರೆಡ್ಡಿ ಮನವಿ ಮಾಡಿದರು. ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಹಲವು ದಾನಿಗಳಿಂದ ಪಡೆದ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ಇಂದು ಕರೋನಾ ಸಂಕಷ್ಟ ಎಲ್ಲ ವರ್ಗದ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಕೆಲಸವಿಲ್ಲದೆ ಊಟಕ್ಕೂ ಸಹ ಕಷ್ಟಪಡುವಂತಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳು, ಮುಖಂಡರುಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಲು ಮುಂದಾಗಬೇಕು. ಈ ನಿಟ್ಟಿನಲ್ಲಿ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ದಾನಿಗಳು ದಿನಸಿ ಕಿಟ್ಗಳನ್ನು ನೀಡಿರುವುದು ಹಾಗೂ ದಾನಿಗಳು ತಮ್ಮ ಹೆಸರುಗಳನ್ನು ಸಹ ಬಹಿರಂಗಪಡಿಸಬಾರದು ಎಂದು ಮನವಿ ಮಾಡಿರುವುದು ಶ್ಲಾಘನೀಯವಾದ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ದಾನಿಗಳು ಬಡವರಿಗಾಗಿ ತಮ್ಮ ನೆರವಿನ ಹಸ್ತ ಚಾಚಬೇಕು ಎಂದರು. ನಂತರ ತಹಸೀಲ್ದಾರ್ ಸಿಗ್ಬತುಲ್ಲಾ ಮಾತನಾಡಿ, ಸರ್ಕಾರ ಹಾಗೂ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಸಹಕಾರ ಮಾಡಬೇಕಿದೆ. ಅದರಿಂದ ತಮಗೆ ಏನಾದರೂ ಸೋಂಕು ಲಕ್ಷಣಗಳು ಕಾಣಿಸಿಕೊಂಡ ಕೂಡಲೇ ಕೋವಿಡ್ ಪರೀಕ್ಷೆ ಮಾಡಿಸಿ, ಒಂದು ವೇಳೆ ಸೋಂಕು ದೃಢಪಟ್ಟರೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ದಾಖಲಾಗಿ ಸೋಂಕು ಹರಡುವಿಕೆಯನ್ನು ತಡೆಗಟ್ಟಬೇಕು ಎಂದರು. ತಾಲೂಕಿನಲ್ಲಿ ಕರೋನಾ ಸೋಂಕು ಹರಡದಂತೆ ಕೆಲಸ ಮಾಡುತ್ತಿರುವ ಕಂದಾಯ ಇಲಾಖೆ, ವೈದ್ಯಕೀಯ ಸಿಬ್ಬಂದಿ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿಯ ನೌಕರರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ವಕೀಲ ಶಿವಾನಂದ ರೆಡ್ಡಿಯವರು ಮಾಡಿದ್ದರು. ಈ ವೇಳೆ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ, ಬಿಒ ವೆಂಕಟೇಶಪ್ಪ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಪಿಡಿಒ ಪಣೀಂದ್ರ ಸೇರಿದಂತೆ ಹಲವರು ಇದ್ದರು. ನಿನ್ನೆ ಬೆಳಗ್ಗೆ ಹೇಳಿ ಸರ್, ನಾಳೆ ಊಟದ ವ್ಯವಸ್ಥೆ ಮಾಡಿದ್ವಿ, ನೀವೇ ಇದು ಮಾಡಬೇಕು ಅನ್ನೋಷ್ಟು ತಗೋಕೆ ಅಂದ್ರೆ ಅಲ್ಲೇ ಮತ್ತಷ್ಟು ಎಲ್ಲರೂ ಕೋವಿಡ್ ನಮ್ಮ ನಮ್ಮ ತಾಲೂಕು ಕೋವಿಡ್ ಟಾಸ್ಕ್ ಫೋರ್ಸ್ ವತಿಯಿಂದ ಅವ್ರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಂತ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಲಕ್ಷ್ಮೀನಾರಾಯಣ ಅವ್ರಿಗೂ ಸಹ ಒಳ್ಳೆ ಸೇವೆ ಮಾಡ್ತಿದ್ರೆ, ಕರೋನಾ ಆದಷ್ಟು ಬೇಗ ತಾಲೂಕಲ್ಲಿ ಮುಕ್ತ ಮಾಡೋಣ ಅಂತ ಹೇಳ್ಬಿಟ್ಟು ಶಪಥಗಳ ಶಪಥದ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಬಗ್ಗೆ ನಮ್ಮ ಇಒ ಅವ್ರಿಗೆ ಮಾತನಾಡ್ತಾರೆ. ಕೆಲಸ ಮಾಡ್ತಾಯಿರೋ ಎಲ್ಲ ಕರೋನಾ ವಾರಿಯರ್ಸು, ಮೇನಾಗಿ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಇವತ್ತು ಮಾಡಿಕೊಟ್ಟಿದ್ದಾರೆ ಶಿವಾನಂದ ರೆಡ್ಡಿ ಅವರು. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಎಲ್ಲ ರೀತಿಯಿಂದ ಭಗವಂತ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದನ್ನ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು. ವರದಿ ನಾಸೀರ್, ಗುಡಿಬಂಡೆ.